ಶುಭೋದಯ. ರಾಶಿ ಫಲಗಳು 24 ಫೆಬ್ರವರಿ 2019 ಭಾನುವಾರ. ಮೇಷರಾಶಿ, ಸಾಂಸಾರಿಕ ಸುಖಭೋಗಗಳಿಂದ ಆನಂದ ಅನುಭವಿಸುತ್ತೀರಿ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಮುನ್ನಡೆ ಸಾಧಿಸುವಿರಿ. ಇತರ ಜನರ ಸಹಕಾರ ದೊರಕೋದ್ರಿಂದ ಯಶಸ್ಸು ಸಾಧಿಸುವಿರಿ. ಸುಬ್ರಹ್ಮಣ್ಯ ಸ್ವಾಮಿಯ ಸೇವೆ ಆರಾಧನೆಗಳಿಂದ ಶುಭವಾಗುತ್ತೆ. ವೃಷಭ ರಾಶಿ, ಉದ್ಯೋಗ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ. ಗುರು ಹಿರಿಯರ ಮಾರ್ಗದರ್ಶನಗಳಿಂದ ಯಶಸ್ಸು ಸಾಧಿಸುತ್ತೀರಿ. ಉತ್ತಮ ಆರೋಗ್ಯದಿಂದ ದೇಹ ಸುಖ ಹೊಂದುವಿರಿ. ಶ್ರೀ ಲಕ್ಷ್ಮಿಯ ಪೂಜೆ ಆರಾಧನೆಗಳಿಂದ ಶುಭವಾಗುತ್ತೆ. ಮಿಥುನ ರಾಶಿ, ದೇಹಾಲಸ್ಯವು ಹೆಚ್ಚಾಗುವುದು, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಚಿಂತೆಗೀಡಾಗುವ ಸಂಭವ. ಮಕ್ಕಳ ಸಂಬಂಧ ಅಧಿಕ ಖರ್ಚುಗಳು ಶ್ರೀ ಮಹಾವಿಷ್ಣುವಿನ ಸೇವೆ ಆರಾಧನೆಗಳಿಂದ ಶುಭವಾಗುತ್ತೆ. ಕಟಕ ರಾಶಿ, ಗೃಹ ವಾಹನಾದಿ ಸೌಲಭ್ಯಗಳಲ್ಲಿ ಅಡೆತಡೆಗಳಿರುತ್ತವೆ. ಆಪ್ತ ಜನರೊಂದಿಗೆ ವೈಮನಸ್ಸುಗಳು ತಲೆದೂರಬಹುದು. ಬುದ್ಧಿ ಚಾಂಚಲ್ಯತೆಗಳಿಂದ ಕಾರ್ಯಹಾನಿ. ಶ್ರೀ ಆದಿಪರಾಶಕ್ತಿಯ ಪೂಜೆ ಆರಾಧನೆಗಳಿಂದ ಶುಭವಾಗುತ್ತೆ. ಸಿಂಹರಾಶಿ, ಯತ್ನ ಕಾರ್ಯಗಳು ಕೈಗೂಡುತ್ತವೆ. ಹಣಕಾಸಿನ ವಹಿವಾಟು ಉತ್ತಮವಾಗಿರುವುದು, ನಿಮ್ಮ ಕಾರ್ಯ ವೈಖರಿಗೆ ಮೆಚ್ಚುಗೆ ವ್ಯಕ್ತವಾಗುತ್ತದೆ. ಶ್ರೀ ಮೃತ್ಯುಂಜಯ ಸ್ವಾಮಿಯ ಜಪ ಆರಾಧನೆಗಳಿಂದ ಶುಭವಾಗುತ್ತೆ. ಕನ್ಯಾರಾಶಿ, ಕೌಟುಂಬಿಕ ಕಾರ್ಯಕಲಾಪಗಳಲ್ಲಿ ಮಂದಗತಿ, ಇಷ್ಟ ಭೋಜನಗಳಿಗೆ ಅನಾನುಕೂಲತೆ, ಅಧಿಕ ರೀತಿಯ ಖರ್ಚುಗಳಿಂದ ಧನ ನಷ್ಟ. ಶ್ರೀ ಬಾಲಾಜಿಯ ಪೂಜೆ ಆರಾಧನೆಗಳಿಂದ ಶುಭವಾಗುತ್ತೆ. ತುಲಾರಾಶಿ, ಉತ್ಸಾಹ ಭರಿತರಾಗಿ ವಿನೋದ ಕಾರ್ಯಗಳಲ್ಲಿ ಭಾಗಿಯಾಗುತ್ತೀರಿ. ಶಾರೀರಿಕ ಸುಖ ಭೋಗಗಳಲ್ಲಿ ಆನಂದ ಲಭಿಸುತ್ತದೆ. ಉತ್ತಮ ಗೌರವ ಆಧಾರಗಳು ಲಭಿಸುತ್ತವೆ. ಶ್ರೀ ಮಹಾಲಕ್ಷ್ಮಿಯ ಸೇವೆ ಆರಾಧನೆಗಳಿಂದ ಶುಭವಾಗುತ್ತೆ. ವೃಶ್ಚಿಕ ರಾಶಿ, ಉದ್ದೇಶಿತ ಕಾರ್ಯಗಳಲ್ಲಿ ಸೋಲು ಅನುಭವಿಸಿರಿ. ಸಮಾಜದ ಜನರಿಂದ ವಿರೋಧ ವ್ಯಕ್ತವಾಗುವುದು, ಕೋರ್ಟ್ ಕಚೇರಿಗಳಿಗೆ ವೃಥ ಅಲೆದಾಟವಿರುತ್ತದೆ. ಶ್ರೀ ಕಾರ್ತಿಕೇಯನ ಪೂಜೆ ಆರಾಧನೆಗಳಿಂದ ಶುಭವಾಗುತ್ತೆ. ಧನುಸ್ ರಾಶಿ, ನಿಮ್ಮ ವ್ಯಾಪಾರ ವಹಿವಾಟುಗಳು ಲಾಭದಾಯಕ ಫಲ ನೀಡುವವು. ಧರ್ಮ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತವೆ. ಕೀರ್ತಿ ಗೌರವ ಸಿಗಲು ಅನುಕೂಲಕರ ದಿನ. ದಕ್ಷಿಣ ಮೂರ್ತಿಯ ಪೂಜೆ ಆರಾಧನೆಗಳಿಂದ ಶುಭ. ಮಕರ ರಾಶಿ, ವೃತ್ತಿ ಕ್ಷೇತ್ರದಲ್ಲಿ ಸ್ಥಾನ ಭದ್ರತೆ, ಧನಾರ್ಜನೆ ಕಾರ್ಯಗಳಲ್ಲಿ ಯಶಸ್ಸು, ಅಧಿಕಾರ ವರ್ಗದ ಸಹಾಯ ಸಹಕಾರ ದೊರಕುವುದು. ಶ್ರೀ ಶನೇಶ್ವರ ಪೂಜೆ ಆರಾಧನೆಗಳಿಂದ ಶುಭ. ಕುಂಭರಾಶಿ, ದೂರ ಪ್ರಯಾಣಗಳು ಬಹಳ ಪ್ರಯಾಸವನ್ನ ಉಂಟು ಮಾಡುತ್ತವೆ. ಅತಿಯಾದ ನಿಶಕ್ತಿಯಿಂದ ಬಳಲುವ ಸಂಭವ ಜಾಸ್ತಿ. ನೆರೆಹೊರೆಯ ಜನರೊಂದಿಗೆ ಕ್ಷುಲ್ಲಕ ಕಾರಣಗಳಿಂದ ಕಲಹ ಸಂಭವ. ಶ್ರೀ ಶನೇಶ್ವರ ಸ್ವಾಮಿಯ ಆರಾಧನೆಯಿಂದ ಶುಭವಾಗುತ್ತೆ. ಕೊನೆಯದಾಗಿ ಮೀನರಾಶಿ, ನಾನಾ ರೀತಿಯ ಗೊಂದಲಗಳಿಂದ, ಭಯದ ಅನುಭವ, ಅನಿರೀಕ್ಷಿತ ಸನ್ನಿವೇಶಗಳಲ್ಲಿ ಧನ ಅಜೀರ್ಣ ಬಾಧೆಗಳಿಂದ ಅನಾರೋಗ್ಯ. ಶ್ರೀ ದಕ್ಷಿಣ ಮೂರ್ತಿಯ ಪೂಜೆ ಆರಾಧನೆಗಳಿಂದ ಶುಭ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.